संपुट रचन कसरत बहुत अंतिम हंत के तलपे अवी लभ्यवाता है। सिद्रामय्य प्रस्ताप विचार ऐन बहुत अंतिम हंत के तलपद संपुट रचन कसरत सीएम सिद्रामय्य प्रस्ताप सभ्यली सहमत अपडेट इप्पत्तु सचिव सेर्पड़े संपुट व्तरण के ओपे सिंह नालाकूर विचार सहमत के बरद के सभ्यली विफल आगे केवल नालाक जनर हेसर विचार सहमत के सिखल बेबल सिंह गंटे नड़यंत सभ्यली नालाक्रेसर विचारण है अब अंतिम मुद्रे बीव साध्यते हैं युवा हिरीयर सचिव पट्टी सिद्धगोंडिदे इवत्तु रात्रि होत्तिगे सचिव पट्टी प्रकटवागुवंत निरीक्षे इदे विचार अंद्रे सिद्रामय्य अवरु सूचिसिदंत हेसरु बहुतेक ओके आगिदे इन्नु 20 हेसरुगळु कूड सहमत सिक्किदे ओके अंत आगिदे आदरे 4-5 हेसरिगे मात्र सहमत सिक्किल्ल अंत अपडेट सिक्ता इदे। इप्पत्तु जनर हेसरु बहुतेक फाइनल आगिदे आदरे इन्नु 4-5 हेसरुगळु मात्र इन्नु फाइनल आगिल्ल अदु 5 गंटेगे नडेयुवंत सभेयल्लि फाइनल आगुवंत निरीक्षे इदे बहुतेक इवत्तु रात्रि इवत्तु पट्टि कूड प्रकटगोळ्ळुवंत साध्यते इदे हागाद्रे यारेल्ल हेसरु सचिवर पट्टियल्लि इरबहुदु अन्नोदन्न नावीग गमनिस्ता होगोण इदेल्लवू कूड नावेनीग तोरिस्ता इद्वि इदु कांग्रेस संभाव्य सचिवर पट्टि यारेल्ल हेसरु इदे अन्नोदन्न ईश्वर खंड्रेवर हेसरिदे अंत हेळलाग्ता इदे भालकी क्षेत्रद शासक शिवानंद पाटील अवरु बसवन भाग्यवाडी क्षेत्रद अवरु कूड अवर हेसरु कूड इरुवंतद्दु इन्नु शासकी लक्ष्मी हेब्बाळकर अवर हेसरु कूड इदे बेळगावी ग्रामीण क्षेत्रद शासकी एसएस मल्लिकार्जुन अवरु दावणगेरे उत्तर क्षेत्र शरण बसप्प गौड दर्शनापुर शापुर क्षेत्र बसवराज रायरेड्डी यलबुर्गा क्षेत्र एच सी महादेवप्प टी नरसीपुर क्षेत्र के वेंकटेश पिरियापट्टण क्षेत्र चलुवरायस्वामी नागमंगल विधानसभा क्षेत्र नरेंद्र स्वामी मळवळ्ळि पुट्रंग शेट्टी चामराजनगर क्षेत्र आर बी तिम्मापुर मुधोळ विधानसभा क्षेत्र अजय धर्म सिंग जेवर्गी क्षेत्र डी सुधाकर हिरियूर क्षेत्र चिंतामणि क्षेत्र शासक सुधाकर बैट्रानपुर विधानसभा क्षेत्र शासक कृष्ण भैरेगौड़ हेब्बाळ क्षेत्र शासक भैरति सुरेश बीदर क्षेत्र रहीम खान मंकल सुब्बा वैद्य भटकल क्षेत्रदवरु एच के पाटील गदग क्षेत्र सोरब क्षेत्र मधु बंगारप्प इवर इष्टु जनरद्दु कूड नावीगेन हेळिद्वि अदु संभाव्य पट्टियल्लि इरुवंत हेसरुगळु ಇದರಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇರುವಂತದ್ದು ಮತ್ತಷ್ಟು ಮಾಹಿತಿಯನ್ನು ಕೊರ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೆಹಲಿಯಿಂದಲೇ ಲೈವ್ ನಲ್ಲಿ ಜಾಯಿನ್ ಆಗಿದ್ರು ದೆಹಲಿಯಿಂದ ಮತ್ತಷ್ಟು ಮಾಹಿತಿಯನ್ನು ಕೊರ್ತಾರೆ ಚಂದ್ರಮೋಹನ್ ಇವತ್ತು ರಾತ್ರಿ ಪ್ರಕಟಗೊಳ್ಳುತ್ತಾ ಪಟ್ಟಿ ಹೌದು ನಾಗೇಂದ್ರ ಬಾಬು ಈ ಬಹುತೇಕ ಇವತ್ತು ರಾತ್ರಿಯೇ ಕ್ಯಾಬಿನೆಟ್ ಗೆ ಸೇರ್ಪಡೆಯಾಗುವಂತ ಸಚಿವರುಗಳ ಪಟ್ಟಿಯನ್ನು ಅಂತಿಮಗೊಳಿಸಿ ಪ್ರಕಟಿಸುವಂತ ಸಾಧ್ಯತೆ ಇದೆ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಕಾಂಗ್ರೆಸ್ನ ನಾಯಕರುಗಳು ದೆಹಲಿಯಲ್ಲಿರುವ ಗುರುದ್ವಾರ ರಕಬ್ಗಂಜ್ ರಸ್ತೆಯ ಕಾಂಗ್ರೆಸ್ನ ವಾರ್ ರೂಮ್ ನಲ್ಲಿ ನಡೆಸಿದ್ದಾರೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೆವಾಲಾ ಮತ್ತು ಎಂಸಿ ಕೆ ವೇಣುಗೋಪಾಲ್ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು ಈ ಸಭೆಯಲ್ಲಿ ಈಗ ಸಚಿವ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ ಇದಕ್ಕೀಗ ಅಂತಿಮವಾಗಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಪ್ಪಿಗೆಯನ್ನು ಪಡೆದುಕೊಂಡು ಅಧಿಕೃತವಾಗಿ ಪ್ರಕಟಿಸೋದು ಮತ್ತು ರಾಜಭವನಕ್ಕೆ ಹೆಸರುಗಳನ್ನು ಶಿಫಾರಸು ಮಾಡುವಂತದ್ದು ಬಾಕಿ ಇದೆ ಈಗ ಸಿಕ್ಕಿರತಕ್ಕಂತ ಪಟ್ಟಿಯ ಪ್ರಕಾರ ಮುಖ್ಯವಾಗಿ 20 ಮಂದಿ ಎಂಎಲ್ಎಗಳ ಹೆಸರನ್ನು ಅಂತಿಮಗೊಳಿಸಲಾಗಿದೆ ಇದರಲ್ಲಿ ಇರತಕ್ಕಂತ ಹೆಸರುಗಳು ಅಂತ ಅಂದ್ರೆ ಈಶ್ವರ್ ಖಂಡ್ರೆ ಶಿವಾನಂದ ಪಾಟೀಲ್ ಲಕ್ಷ್ಮಿ ಹೆಬ್ಬಾಳ್ಕರ್ ದಾವಣಗೆರೆ ಉತ್ತರ ಕ್ಷೇತ್ರದ ಎಸ್ಎಸ್ ಮಲ್ಲಿಕಾರ್ಜುನ್ ಶರಣ ಬಸಪ್ಪ ದರ್ಶನಾಪುರ್ ಬಸವರಾಜ್ ರಾಯರೆಡ್ಡಿ ಎಚ್ಸಿ ಮಹಾದೇವಪ್ಪ ಜೊತೆಗೆ ಚಲುವರಾಯಸ್ವಾಮಿ ಕೆ ವೆಂಕಟೇಶ್ ನರೇಂದ್ರ ಸ್ವಾಮಿ
ಚಾಮರಾಜನಗರ ಕ್ಷೇತ್ರದ ಪುಟ್ಟರಂಗ ಶೆಟ್ಟಿ ಮುದೋಳ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಅವರನ್ನು ಸೋಲಿಸಿರುವ ಆರ್ಬಿ ತಿಮ್ಮಾಪುರ ಜೊತೆಗೆ ಮಾಜಿ ಸಿಎಂ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಧರ್ಮಸಿಂಗ್ ಚಿತ್ರದುರ್ಗ ಜಿಲ್ಲೆಯ ಇರೂರು ಕ್ಷೇತ್ರದ ಡಿ ಸುಧಾಕರ್ ಚಿಂತಾಮಣಿ ಕ್ಷೇತ್ರದ ಡಾಕ್ಟರ್ ಎಂ ಸಿ ಸುಧಾಕರ್ ಜೊತೆಗೆ ಬೆಂಗಳೂರಿನ ಬ್ಯಾಟರಾಯನಪುರ ಕ್ಷೇತ್ರದ ಡಾಕ್ಟರ್ ಬ್ಯಾಟರಾಯನಪುರ ಕ್ಷೇತ್ರದ ಕೃಷ್ಣ ಬೈರೇಗೌಡ ಹೆಬ್ಬಾಳ ಕ್ಷೇತ್ರದ ಭೈರತಿ ಸುರೇಶ್ ಮತ್ತೆ ಬೀದರ್ ಕ್ಷೇತ್ರದ ರಹೀಂ ಖಾನ್ ಜೊತೆಗೆ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮಂಕಳ್ ಸುಬ್ಬಾ ವೈದ್ಯ ಜೊತೆಗೆ ಗದಗ ವಿಧಾನಸಭಾ ಕ್ಷೇತ್ರದ ಎಚ್ ಕೆ ಪಾಟೀಲ್ ಮತ್ತು ಸೊರಬ ವಿಧಾನಸಭಾ ಕ್ಷೇತ್ರದ ಮಧು ಬಂಗಾರಪ್ಪ ಅವರ ಹೆಸರನ್ನ ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಅಂತಿಮಗೊಳಿಸಲಾಗಿದೆ. ಇದಕ್ಕೀಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಪ್ಪಿಗೆಯನ್ನು ಪಡೆಯಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಪ್ಪಿಗೆಯನ್ನು ಪಡೆದ ಬಳಿಕ ಅಧಿಕೃತವಾಗಿ ಸಚಿವ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಪಟ್ಟಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಕಟಿಸಲಿದ್ದಾರೆ. ಜೊತೆಗೆ ರಾಜಭವನಕ್ಕೂ ಕೂಡ ಶಿಫಾರಸನ್ನು ಮಾಡಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ನಾಡಿದ್ದು ಹೊಸ ಸಚಿವರುಗಳ ಸೇರ್ಪಡೆ ಕಾರ್ಯಕ್ರಮ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯಲಿದೆ. ಹೀಗಾಗಿ ಇವತ್ತು ರಾತ್ರಿ ಬಹುತೇಕ ಕ್ಯಾಬಿನೆಟ್ಗೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಪಟ್ಟಿಯನ್ನು ಕೂಡ ಅಂತಿಮಗೊಳಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಎಂಎಲ್ಎಗಳನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರು ಕೂಡ ಇನ್ನು ಘಟಾನುಘಟಿಗಳಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗೋದಿಲ್ಲ, ಅವರೆಲ್ಲರೂ ಕೂಡ ಅಸಮಾಧಾನಗೊಳ್ಳಬಹುದು. ಚಂದ್ರಮೋಹನ್, ಈಗ ಇರುವಂತಹ ವಿಚಾರ ಅಂತಂದ್ರೆ ಸುಮಾರು 20 ಜನರ ಹೆಸರು ಫೈನಲ್ ಆಗಿದೆ ಶಾಸಕರದ, ಆದ್ರೆ 4-5 ಶಾಸಕರ ಹೆಸರನ್ನ ವಿಚಾರವಾಗಿ ಮಾತ್ರ ಸಹಮತ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಮಾಹಿತಿ ಇದೆ. ಯಾವ ಕಾರಣಕ್ಕೋಸ್ಕರ ಸಹಮತ ಸಿಕ್ಕಿಲ್ಲ, ಏನಿರ್ಬೋದು ಕಾರಣ? ಮುಖ್ಯವಾಗಿ ನಾಗೇಂದ್ರ ಬಾಬು, ಮುಖ್ಯವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ನಡುವೆ ಆ ಒಂದು ಎಂಎಲ್ಎಗಳನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಈಗ ಆರ್ವಿ ದೇಶಪಾಂಡೆ ಅಂತ ಹಿರಿಯ ಎಂಎಲ್ಎ ಅವರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಬೇಕಾ ಬೇಡವಾ, ಜೊತೆಗೆ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಈಗ ಕ್ಯಾಬಿನೆಟ್ ಅಲ್ಲಿ ಸ್ಥಾನ ನೀಡಬೇಕಾ ಬೇಡವಾ, ಇನ್ನು ತುಮಕೂರು ಜಿಲ್ಲೆಯಿಂದಲೂ ಕೂಡ ಕೆ ಎನ್ ರಾಜಣ್ಣ, ಟಿ ಬಿ ಜಯಚಂದ್ರ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಆದ್ರೆ ಅವ್ರಿಗೂ ಕೂಡ ಈ ಪಟ್ಟಿನಲ್ಲಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಇವರನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಒಬ್ಬ ನಾಯಕರು ಹೇಳಿದ್ರೆ ಮತ್ತೊಬ್ಬ ನಾಯಕರು ಬೇಡ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿನೇ ಕೆಲವರನ್ನ ಸೇರ್ಪಡೆ ಮಾಡಿಕೊಳ್ಳೋದ್ರ ಬಗ್ಗೆ ಗೊಂದಲ ಏರ್ಪಟ್ಟಿದೆ ಮತ್ತು ಭಿನ್ನಾಭಿಪ್ರಾಯಗಳು ಕೂಡ ಇಬ್ಬರು ನಾಯಕರ ನಡುವೆ ಏರ್ಪಟ್ಟಿದೆ. ಆ ಕಾರಣಕ್ಕಾಗಿ ಅವರ ಹೆಸರುಗಳನ್ನ ಈಗ ಅಂತಿಮಗೊಳಿಸಿ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಈಗ ಇಬ್ಬರು ನಾಯಕರು ಕೂಡ ಸಹಮತಕ್ಕೆ ಬಂದು ಸುಮಾರು 18-20 ಮಂದಿ ಎಂಎಲ್ಎಗಳ ಹೆಸರನ್ನ ಸಚಿವ ಸಂಪುಟ ಸೇರ್ಪಡೆಗೊಳಿಸಲಿಕ್ಕೆ ಅಂತಿಮಗೊಳಿಸಿದ್ದಾರೆ. ಇದಕ್ಕೀಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಪ್ಪಿಗೆಯನ್ನ ಪಡ್ಕೊಳ್ಬೇಕಾಗುತ್ತೆ. ಪಡ್ಕೊಂಡ ಬಳಿಕ ಅಧಿಕೃತವಾಗಿ ಪ್ರಕಟಿಸುವಂತಹ ನಿರೀಕ್ಷೆ ಇದೆ. ನಾಗೇಂದ್ರ ಬಾಬು.